ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್. ಸಾಧನೆಗೆ ಮುಖ್ಯವಾಗಿ ಬೇಕಾದದ್ದು ಆತ್ಮವಿಶ್ವಾಸ. ಅಂತಹ ಆತ್ಮವಿಶ್ವಾಸದ ಚಿಲುಮೆಯನ್ನು ನಾವಿವತ್ತು ಕಾಣಲಿದ್ದೇವೆ. ಸಾಧಿಸುವ ಛಲವಿರುವವರಿಗೆ ಯಾವುದೂ ಅಡ್ಡಿಯಾಗದು ಅನ್ನೋ ಮಾತನ್ನ ತೋರಿಸಿಕೊಟ್ಟವರು ಈ ಸಾಧಕರು. ಯಾರಿವರು ಅಂತ ಅಂದ್ರ, ಇವರು ಕರದಂಟುನಾಡು ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ನಿವಾಸಿ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂಜುಳಾ ಗೊರಗುದ್ದೇವರು. ಇವರು ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ವಿಶ್ವ ಕುಬ್ಜರ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿ ಜರ್ಮನಿಯಲ್ಲಿ ಈ ಕ್ರೀಡಾಕೂಟದಲ್ಲಿ ಚಕ್ರ ಎಸೆತ, ಗುಂಡು ಎಸೆತ ಹಾಗೂ ಜಾವ್ಲಿನ್ ಥ್ರೋನಲ್ಲಿ ನಮ್ಮ ಭಾರತ ದೇಶಕ್ಕೆ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ತರುವುದರ ಮೂಲಕ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನ ವಿದೇಶದಲ್ಲಿ ಹಾರಿಸಿ ಬಂದಿದ್ದಾರೆ. ಈ ಒಂದು ಸಾಧನೆ ಸಲೀಸಾಗಿ ಆದಂಥದ್ದಲ್ಲ. ಬನ್ನಿ ಹಂಗಾದ್ರ, ಇವರು ಯಾವ ರೀತಿಯೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಹಾಗೂ ಇವರ ಗ್ರಾಮ ಎಲ್ಲಿದೆ, ಜೊತೆಗೆ ಇವರ ಈ ಸಾಧನೆಗೆ ಯಾವ ಒಂದು ವಿಷಯ ಮೈಲಿಗಲ್ಲು ಅನ್ನೋದನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಶಿವಾನಂದ್ ಗುರುಗುದಿ. ನಮ್ಮೂರು ಚಿಕ್ಕನಂದಿ ತಾಲೂಕು ಗೋಕಾಕ್ ಡಿಸ್ಟ್ರಿಕ್ಟ್ ಬೆಳಗಾಂ. ನಾನು 2020 ಆಟದಲ್ಲಿ ಭಾಗವಹಿಸೋಕೆ ಇದು ಮಾಡಿದ್ದೀನಿ. ಅಂದರೆ ನಮ್ಮ ಬೆಂಗಳೂರಲ್ಲಿರೋ ಸ್ನೇಹಿತರು ಹೇಳಿದರು, ನಿಮ್ಗೆ ಸ್ಪೋರ್ಟ್ಸ್ ಇರುತ್ತೆ, ಹಿಂಗೆ ನಮ್ದು ಅಂಗವಿಕಲರಾಗಿ ಹಿಂಗಿರುತ್ತೆ, ಹಿಂಗೆ ಭಾಗವಹಿಸ್ರೆ ಹಿಂಗಾಗುತ್ತೆ ಅಂತ ಅವರೆಲ್ಲ ಹೇಳಿಕೊಟ್ಟಿದ್ರು. ಅವರ ಪರಿಚಯದಿಂದ ನಾನು 2020 ಗೇಮ್ ಆಡ್ತದೆ. ಈಗ ಸತತವಾಗಿ 3 ವರ್ಷದಿಂದ ಭಾಗವಹಿಸೋದ್ರಲ್ಲಿ 3 ವರ್ಷದಲ್ಲಿ ನಾನು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದೀನಿ. ಜುಲೈ 25ರಿಂದ ಆಗಸ್ಟ್ 5ರವರೆಗೆ ಜರ್ಮನಿಯಲ್ಲಿ ಕೋನನ್ ರಾಜ್ಯದಲ್ಲಿ 8ನೇ ವಿಶ್ವ ಕುಬ್ಜರ ಕ್ರೀಡೆಯಲ್ಲಿ ಭಾಗವಹಿಸಿ ಅಲ್ಲಿ ಗುಂಡೆಸದಲ್ಲಿ ಫಸ್ಟು, ಚಕ್ರಸದಲ್ಲಿ ಸೆಕೆಂಡು, ಜವಳಿನ ಅಂದರೆ 3 ಮೆಡಲ್ಸನ್ನು ತಂದು ನಮ್ಮ ಭಾರತಕ್ಕೆ ಕೀರ್ತಿ ತಂದಿದ್ದೀನಿ. ಮತ್ತು ನನಗದು ಹೆಮ್ಮೆಯ ವಿಷಯ ಆಗುತ್ತದೆ. ಅದರಿಂದ ಎಲ್ಲರೂ ಈಗ ನನ್ನ ಜನರು ತುಂಬ ಖುಷಿಯಿಂದ ಸತ್ಕಾರಿಸು, ಪ್ರೀತಿಸು, ಇದನ್ನು ಕರೆದು ಎಲ್ಲರೂ ಮಾತಾಡಿದ್ರೆ ನನಗೆ ಅದರಿಂದ ಫುಲ್ ಖುಷಿ ಆಗ್ತದೆ. ನನ್ನ ಹೆಸರು ಅನಿತಾ ಸಿದ್ದಪ್ಪ ಪಟಾತ್. ನಾನು ಮಂಜುಳಾ ಗೊರಗುದ್ದಿ ಅವಳ ಆತ್ಮೀಯ ಸ್ನೇಹಿತೆ. ಅವಳು ನಾನು 2010ರಿಂದ ಆತ್ಮೀಯ ಸ್ನೇಹಿತರಾಗಿ ಕೂಡಿದೆವು. ಅಂದಿನಿಂದ ಇಲ್ಲಿಯವರೆಗೂ ಅವಳ ಸಾಧನೆಗಳು ನೋಡಬೇಕಂದ್ರೆ ಅವಳು ಪ್ರತಿ ಯಾವುದೇ ಒಂದು ಇತರಲ್ಲಿ ಇಂಟ್ರೆಸ್ಟನ್ನು ತೋರಿಸ್ತಾಳು. ನಾನು ಕೂಬ್ಜಳು, ನಾನು ಹಿಂಜರಿಬೇಕು ಅನ್ನುವಂಥ ಯಾವುದೇ ಭಾವನೆ ಇಲ್ಲದೆ ಎಲ್ಲದರಲ್ಲಿ ನಾನು ಮುಂದೆ ಬರಬೇಕು, ಏನಾದರೂ ಸಾಧಿಸಬೇಕು ಅನ್ನುವಂಥ ಛಲವನ್ನು ಹೊಂದಿರುವಂಥ ನನ್ನ ಸ್ನೇಹಿತೆ. ಇವತ್ತು ಜರ್ಮನಿ ದೇಶದಲ್ಲಿ ನಡೆದಂಥ ವಿಶ್ವ ಕುಬ್ಜರ ಕ್ರೀಡಾಕೂಟದಲ್ಲಿ ಗೆದ್ದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾಳೆ. ಅವಳ ಈ ಸಾಹಸ ಕೆಲಸವನ್ನು ನಾವೆಲ್ಲರೂ ಶ್ಲಾಘಿಸಿ ಅವಳಿಗೆ ಹೆಮ್ಮೆ ಪಡುವಂತ ವಿಷಯವನ್ನು ಮಾಡಿರ್ತಾಳಂತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಇದೇ ರೀತಿಯ ವಿಶೇಷ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.